ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಪ್ರಚಾರವನ್ನು ನಡೆಸ್ತಾ ಇರುವಂತಹ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮುಜುಗರದ ಮೇಲೆ ಮುಜುಗರ ನೆನಪು ಮಾಡ್ಕೋಬಹುದು. ಮೊನ್ನೆ ಗೌಡ ಸಮುದಾಯ ಜಾಸ್ತಿ ಇರುವಂತಹ ಕ್ಷೇತ್ರಗಳಿಗೆ ಹೋದಾಗ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ನಿನ್ನೆ ಯಲಚಹಳ್ಳಿಗೆ ಹೋದಾಗ ಸ್ವಾಮಿ ನೀವೇನು ಮಾಡಿದ್ದೀರಾ ನಮ್ಮೂರಿಗೆ ಅಂತ ಜನ ಕೇಳಿದ್ರಂತೆ. ಹಾಗೆಯೇ ಜಿ ಟಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಪರ ಘೋಷಣೆಯನ್ನು ಹಾಕುವುದು, ಆದರೆ ಜನ ಮಾತ್ರ ನೀವೇನು ಮಾಡಿದ್ದೀರಾ ಸ್ವಾಮಿ ಅಂತ ಕೇಳಿ ಜೆ ಡಿ ಎಸ್ ಪರ ಘೋಷಣೆ ಕೂಗಿದ್ರು. ಅದರಿಂದ ತೀವ್ರ ಮುಜುಗರಕ್ಕೀಡಾಗಿ ಸಿ ಎಂ ಹಾಗೆ ಮುಂದಕ್ಕೆ ಸಾಗಿದರು. ನೋಡ್ತಾ ಇದ್ದೀರಿ ಯಾವ ರೀತಿ ಎಚ್ ಡಿ ಕುಮಾರಸ್ವಾಮಿ ಅವರು ಮತ್ತು ಜಿ ಟಿ ದೇವೇಗೌಡ ಪರ ಘೋಷಣೆಯನ್ನು ಕೂಗ್ತಾ ಇದ್ದಾರೆ ಜನ. ಇದರಿಂದ ತೀವ್ರ ಮುಜುಗರಕ್ಕೆ ಈಡಾಗಿ ಸಿ ಎಂ ಸಿದ್ದರಾಮಯ್ಯ ಕಾರಿನಿಂದ ಕೆಳಕ್ಕೂ ಇಳಿಲ್ಲ, ಹಾಗೆ ಮುಂದೆ ಕೊಂಟು ಹೋದರು. ಇನ್ನೊಂದು ಕಡೆ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಜನರೇ ಕೇಳ್ತಾರೆ ನೀವೇನು ಮಾಡಿದ್ದೀರಿ ಸ್ವಾಮಿ ನಮ್ಮೂರಿಗೆ, ಮಾಜಿ ಶಾಸಕ ಸತ್ಯನಾರಾಯಣ ಅವರ ಸ್ವಗ್ರಾಮದಲ್ಲಿ ಅಭಿವೃದ್ಧಿಗೆ ಹಣ ಯಾಕೆ ಕೊಡಲಿಲ್ಲ ಅಂತ ಪ್ರಶ್ನೆ ಮಾಡಿದ್ರು. ಇಲ್ಲೂ ಕೂಡ ಮತ್ತೆ ಅಗೇನ್ ಸಿದ್ದರಾಮಯ್ಯ ಮುಜುಗರಕ್ಕೀಡಾದರು. ವರ್ಷಗಳ ಅವಧಿನಲ್ಲಿ ಚಾಮುಂಡೇಶ್ವರ ಕ್ಷೇತ್ರದಲ್ಲಿ ಉಳಿದಿರತಕ್ಕಂಥ ಅನೇಕ ಅಭಿವೃದ್ಧಿ ಕೆಲಸಗಳು ಬಾಕಿ ಇದ್ದಾವೆ, ಅವೆಲ್ಲನೂ ಕೂಡ ಮಾಡಿ ಮುಗಿಸಬೇಕು ಅಂತಕ್ಕಂಥದ್ದು. ಕಳೆದ 5 ವರ್ಷದಲ್ಲಿ ಏನು ಅಭಿವೃದ್ಧಿ ಆಗಲಿಲ್ಲ. ಸತ್ಯಪ್ಪ ಇದ್ದಾಗ ಒಂದಷ್ಟು ಕೆಲಸಗಳಾಯ್ತು, ನಾನು ಹಿಂದೆ ಇದ್ದಾಗ ಮಾಡಿದಂತ ಕೆಲಸಗಳು ಬಿಟ್ರೆ ಈಗ ಹಣ ಬಿಡುಗಡೆ ಮಾಡಿಲ್ವಲ್ಲ, ಏನ ಅಭಿವೃದ್ಧಿ ಆದವೋ? ಹಣನೇ ಬಿಡುಗಡೆ ಮಾಡಿಲ್ವಲ್ಲ, ನೀವೇನ ಅಭಿವೃದ್ಧಿ? ಯಾವಣ್ಣನಪ್ಪ? ಯಾರು ಯಾವಣ್ಣ? ಯಾವನ ಅಂದ್ರೆ ನೀವೇ ಹಣ ಬಿಡುಗಡೆ ಮಾಡಿ ಹಣ ಯಾವ್ದ್ರಿ ಹಣ ಎಲ್ಲಿಗೆ ಬಿಡುಗಡೆನೆ ಮಾಡಿಲ್ವಲ್ಲ, ನಮ್ಮೂರ್ಗ ಏನ್ ಮಾಡಿದಿರಿ? ಎಂಎಲ್ಎ ಜಿಟಿ ದೇವರು ಹಣ ನಾನ್ ಕೊಡದೆ ಇನ್ನೇನು ಅಭಿವೃದ್ಧಿ ಕೆಲಸ ಹೆಂಗಾಯ್ತದ್ರಿ? ನಾನೇ ಕೊಟ್ಟಿರೋದು, ಮುಂದೆನೂ ಕೂಡ ನಾನೇ ಕೊಡೋದು. ಅದರಿಂದ ನಾವೇ ಮಾಡೋದು, ಬೇರೆಯವ್ರು ಯಾರು ಮಾಡಕ್ ಸಾಧ್ಯ ಆಗೋದಿಲ್ಲ. ಬರೀ ಪಾಪ ಅವನ ಮಾತಾಡ್ತಾನೆ ಯಾಕೆ? ಏ ಅವ್ರು ಮಾತಾಡ್ಲಿ ಬಿಡಪ್ಪ, ನೀವ್ ಯಾಕ್ರಿ ಮಾತಾಡ್ತೀರಿ? ಏ ಆಯ್ತು ಆಯ್ತು, ಅವನ ಅವನ ಅಭಿಪ್ರಾಯ ಹೇಳ್ತಾರೆ ಬಿಡ್ರಿ. ಇಲ್ಲ ಏ ಬೇಡ ಬಿಡಪ್ಪ ತಮ್ಮ. ಈ ಕಡೆ ಮಾತಾಡ ಆ ಕಡೆ ಬೇಡ. ಈಗ ನಾನು ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡಕ್ ಬಂದಿಲ್ಲ. ನಮ್ಮ ಸರ್ಕಾರ ಏನ್ ಮಾಡಿದೆ ಅನ್ನೋದು ನಾನು ಹೇಳ್ತಾ ಇದ್ದೀನಿ. ಗೊತ್ತಾಯ್ತಲ್ಲ, ಅವ್ರು ಏನು ಮಾಡ್ಲಿಲ್ಲ ಅಂತಂದ್ರೆ ಮಾಡಕ್ಕಾಗಿಲ್ಲ. ಈಗ ಪುಕ್ಕಟ್ಟೆ ಫ್ರೀ ಆಗಿ ಅಕ್ಕಿ ಕೊಟ್ಟವ್ರು ಅವರಲ್ಲ, ಮಕ್ಕಳಿಗೆ ಹಾಲು ಕೊಡ್ತಕ್ಕಂಥದ್ದು ಕೊಟ್ಟದ್ದು ಅವರಲ್ಲ, ಕೃಷಿ ಭಾಗ್ಯ ಮಾಡಿದ್ದು ಅವರಲ್ಲ, ಏನೇ ಮಾಡಿದ್ದು ಅವರಲ್ಲ. ಅದರಿಂದ ಸುಮ್ಮನೆ ಏನೋ ಹೇಳಕ್ ಹೋಗ್ಬೇಡಿ.
ಆ ಕಾರಣದಿಂದ ನೀವೆಲ್ಲರೂ ಕೂಡ ಮುಂದಿನ ಚುನಾವಣೆಯಲ್ಲಿ ಮತ್ತೆ ನನಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ತೇನೆ.